ಹಿಡಿಯೋ ದಾರಿ ಮುಖ್ಯ, ತಲುಪೋ ಗಮ್ಯ ಅಲ್ಲ. ಹಣ ಖರ್ಚು ಮಾಡಿದರೆ ಕೆಲಸವಾಗುತ್ತೆ ಅಂತ ರಂಗಧಾಮ ಅಂತಾನೆ. 25-30 ಲಕ್ಷ ಖರ್ಚಾಗತ್ತೆ, ಅಷ್ಟನ್ನು ಮತ್ತೆ ದುಡ್ಕೋಬೇಕು. ಅಲ್ಲಿಗೇನು ಭ್ರಷ್ಟನಾಗದೆ ವಿಧಿ ಇಲ್ಲ. ಅದಾಗದಿದ್ರೆ ಬದುಕೇ ಇಲ್ವಲ್ಲ. ಸುರೇಶನಿಗೆ ಮೆರಿಟ್ ಇಲ್ಲ, ಪ್ರಭಾವ ಬೀರಿ ಕೆಲಸ ದಕ್ಕಿಸ್ಕೊಳ್ಳೋಣ ಅಂದರೆ ನಮ್ಮವ್ರು ಯಾರು ಅಂತಹ ಅಧಿಕಾರಗಳಲ್ಲಿಲ್ಲ. ಅಧಿಕಾರ ಅಂದರೆ ರಾಜಕೀಯದ ಅಧಿಕಾರವೇ ಬೇಕು. ಯಾರಿದ್ದಾರೆ ನಮ್ಮ ರಾಜಕೀಯದಲ್ಲಿ? ಒಬ್ಬರೋ ಇಬ್ಬರೋ ಇದ್ದಾರೆ, ಅವರಿಗೆ ಸ್ವಜಾತಿ ಪ್ರೇಮದ ಪಟ್ಟ ಬರಬಾರ್ದು, ಹಾಗಾಗಿ ಸ್ವಂತದವರನ್ನು ಹತ್ತಿರ ಸೇರಿಸ್ಕೊಳ್ಳಲ್ಲ. ಪ್ರಾಮಾಣಿಕತೆಯ ದೊಂದಿ ಹಿಡಿದು ನಾನು ಹೆಣ ಕಾದೆ, ಈಗ ಹುಳ ಬಿದ್ದಿದೆ, ಮಕ್ಕಳು ಅದನ್ನು ಬೇಯಿಸ್ಕೊಂಡು ತಿನ್ನಬೇಕು ಅಷ್ಟೇ. ನೀವು ನಿರ್ಧರಿಸಿ ಆಗಿದೆ, ಸರಿ ನಡೆಸಿ, ಮತ್ತ್ಯಾಕೆ ಚರ್ಚೆ? ನಿಮ್ಮಲ್ಲಿ ನನ್ನದೊಂದು ಅರಿಕೆ. ಹೇಳಿ. ನೀವು ಮನಸ್ಸು ಮಾಡಿದರೆ ನನಗೆ ಸೌಕರ್ಯವಾಗುತ್ತೆ. ಪೆನ್ಷನ್ ಸೆಟ್ಲ್ ಆಗಿಲ್ಲ, ರಿಟೈರ್ಮೆಂಟ್ ಬೆನಿಫಿಟ್ ಬಂದಿಲ್ಲ, ಈ ಮನೆ ಭೋಗ್ಯಕ್ಕೆ ಹಾಕ್ಕೊಂಡಿರೋದು, ಅದಕ್ಕೂ ಕಾಲ ಮುಗಿದಿದೆ, ಯಾವಾಗ ಖಾಲಿ ಮಾಡಬೇಕೋ ಅದು ಗೊತ್ತಿಲ್ಲ. ವಸುಂಧರಾಗುವ ಆದಾಯವಿಲ್ಲ, ಮಗ ಅರುಣ ಕಳಿಸಿದ್ರೆ ಬದುಕು, ಇಲ್ಲದಿದ್ರೆ ಇಲ್ಲ. ಹಾಗಂತ ಅರುಂಧತಿನ ಹಿಡಿದಿಟ್ಕೊಳ್ಳೋದು ಸರಿನಾ? ಅವಳು ನನ್ನ ಮಗಳು, ಅವಳ ಮೊದಲ ಜವಾಬ್ದಾರಿ ನನ್ನ ಸಹಾಯಕ್ಕೆ ನಿಲ್ಲೋದಲ್ವಾ? 12 ವರ್ಷ ಸಂಪರ್ಕ ಇರಲಿಲ್ಲ ಸರಿ, ಆದರೆ ಅದಕ್ಕೂ ಮೊದಲು ಸಾಕಿದ್ದು ನಾನೇ ಅಲ್ವಾ? ಇಲ್ಲಿಗೆ ಅವಳು ಬಂದದ್ದು ನಾನು ಕರೆದದ್ದಲ್ಲ. ಹೋಗು ಅಂತಾನೆ. ಹೊಸ ಊರು, ಪರಿಚಯ ಇಲ್ಲ, ಒಂಟಿ ಬದುಕು ಕಷ್ಟ ಅಂತಾಳೆ. ಶಿ ಫೀಲ್ಸ್ ಅನ್ಸೇಫ್. ಬಿಹಾರ, UP, ಪಶ್ಚಿಮ ಬಂಗಾಳಗಳಲ್ಲಿ ಕೆಲಸ ಮಾಡಿ ಬಂದವಳು. ತುಂಗಾಪುರ ಒಂದು ಸಮಸ್ಯೆನಾ? ಯು ಶುಡ್ ಆಸ್ಕ್ ಹರ್, ಅವಳನ್ನು ಕೇಳಬೇಕು ನೀವು. ಅವಳು ನಿಮ್ಮ ಭಾಷಣಗಳಿಂದ ಪ್ರಭಾವಿತಳಾದವಳು, ಮರಳಾದವಳು. ದೇಶ ಸೇವೆಯ ಹುಚ್ಚು, ಸ್ವಂತ ಅಪ್ಪ ಎದ್ದು ಪಂಚೆ ಕಟ್ಕೊಳ್ಳಾರ್ದೆ ತಿಣುಕ್ತಿರ್ತಾನೆ. ಇವು ಊರು ಮುದುಕ ಮುದುಕಿಯರ ಕೈ ಹಿಡಿದು ಟಾಯ್ಲೆಟಿಗೆ ಕರ್ಕೊಂಡು ಹೋಗುತ್ತವೆ. ಯಾರು ಇವ ಕೇಳೋರು? ಮೊದಲು ಮನೆ ಸ್ವಚ್ಛ ಮಾಡ್ಕೊಳ್ಳಿ, ಆಮೇಲೆ ಊರು ಗುಡಿಸಿ, ಮನೇನ ತಿಪ್ಪೆ ಮಾಡಿ ಊರು ಸ್ವಚ್ಛ ಮಾಡುತ್ತವೆ. ಮಗಳ ಬಗ್ಗೆ ಹೇಳ್ತಿದ್ದೀರಾ ಅಥವಾ ನನ್ನೂ ಸೇರಿಸಿದ್ರ? ನಿಮ್ಮದು ಅಷ್ಟೇ ಅಲ್ವಾ? ಪ್ರಾಮಾಣಿಕತೆ ಹೆಸರಲ್ಲಿ ಮಗನಿಗೆ ಉಸಿರುಗಟ್ಟಿಸಿದ್ರಿ, ಅವನು ಅವಕಾಶವಾಗ್ತಿದ್ದಾಗೆ ಹಾರ್ದ. ಮಗಳಿಗೆ ಕೆಲಸವಿಲ್ಲ, ಮದುವೆ ಇಲ್ಲ, ನಿಮ್ಮ ನಂತರ ಯಾರು? ಅವಳಿಗೆ ಯಾರು ಗತಿ? ನಿಮ್ಮ ಹೆಂಡತಿಗೆ ಇದು ಗೊತ್ತಿತ್ತು, ಅದಕ್ಕೆ ನೇಣು ಹಾಕ್ಕೊಂಡು ಮುಗಿಸ್ಕೊಂಡ್ರು. ನೇರ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡಿ, ನೀವು ಸದ್ಯದ ಪ್ರಪಂಚಕ್ಕೆ ಉದಾಹರಣೆ ಅಲ್ಲ.
ಹೇಳಿ ನನ್ನಿಂದ ಏನಾಗಬೇಕು? ಅವಳಿಗೆ ಹೇಳಿ ಇಲ್ಲಿ ಇರೋದು ಬೇಡ, ಕ್ವಾರ್ಟರ್ಸ್ಗೆ ಹೋಗ್ಲಿ. ಆಗ ನಾವು ಅವಳಿಗೆ ಅನಿವಾರ್ಯವಾಗ್ತೀವಿ. ಕರ್ಸ್ಕೊತಾಳೆ, ನಿಮಗೆ ಬದುಕಿಗೆ ಕಷ್ಟ ಆಗೋದಾದ್ರೆ ಕೇಳಿ, ಕೊಡ್ತಾಳೆ ತಿಂಗಳಿಗೆ ಒಂದು 10,000. ಇಲ್ಲಿಗೆ ಬಂದು ನಿಂತಿತು ಅಲ್ಲ, ನನ್ನ ಬದುಕಿನ ಅವಶ್ಯಕತೆಗೆ ಅಂತ ಹೇಳಿ ನಾನು ಅವಳನ್ನು ಇಲ್ಲಿ ಕೂರಿಸ್ಕೊಂಡಿದ್ದೀನಿ. ಸತ್ಯ ಅಲ್ವಾ? ಊರಲ್ಲಿ ಆಸರೆ ಅವಶ್ಯಕತೆ ಇರೋ ಎಷ್ಟೋ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಯಾಕೆ ಕೊಡಲಿಲ್ಲ? ಇವಳೇ ಯಾಕೆ? ಎಲ್ಲ ತ್ಯಾಗಗಳಿಗೂ ಸ್ವಾರ್ಥದ ಲೇಪ ಇರುತ್ತೆ, ಹಾಗೇನೆ ಎಲ್ಲ ಸ್ವಾರ್ಥಗಳಿಗೂ ತ್ಯಾಗದ ಸಮಜಾಯಿಷಿ ಇರುತ್ತೆ. ಅಪ್ಪ ನಾನು ಅವಳಿಗೆ, ನನಗೆ ಅವಳ ಅವಶ್ಯಕತೆ ಇದೆ. ದಯವಿಟ್ಟು ನನ್ನ ಮಗಳನ್ನು ಬಿಟ್ಟುಕೊಡಿ. ಬದುಕಿನ ಮೊದಲ 20 ವರ್ಷಗಳನ್ನು ಜೋಡುಗದ್ದೆಲೇ ಕಳೆದಿದ್ದು, ಬಾಲ್ಯ ಕಳೆದಿದ್ದು ಅಲ್ಲಿ, ಬಾಲ್ಯ ಕಳೆದಿದ್ದು. ಬದುಕಿದ್ದರ ನೆನಪಿರುತ್ತೆ, ಕಳೆದಿದ್ದರ ನೆನಪು ಯಾಕೆ? ಹಾಗಂತ ಊರಿಗೆ ಹೋಗೋದನ್ನು ಎಷ್ಟು ದಿನ ಅವಾಯ್ಡ್ ಮಾಡ್ತೀಯಾ? ಊರ ಜಾತ್ರೆ ಒಂದು ಅವಕಾಶ, 4 ವರ್ಷಕ್ಕೊಮ್ಮೆ. ಈಗ ಬಿಟ್ಟರೆ ಮತ್ತೆ 4 ವರ್ಷ ಕಾಯಬೇಕು. ಸ್ವಂತದವರ ಎದುರು ಬೆಳೆದು ಗೆದ್ದು ಸಾಧಿಸಿ ತೋರಿಸಿದ ಭಾವ ಬದುಕಿಗೆ ಶಕ್ತಿ ಕೊಡುತ್ತೆ, ಯಾಕಾಗಬಾರದು? ಮನೆ ತುಂಬ ನೆಂಟರು, ಅಪ್ಪ ದೇವಸ್ಥಾನದಲ್ಲೇ ಇರೋರು, ಚಿಕ್ಕಮ್ಮ ಮಕ್ಕಳು ಅಲಂಕಾರ ಮಾಡಿಕೊಂಡು ಸಂಭ್ರಮದ ಭಾಗ ಆಗಿರೋರು. ನನಗೆ ಕೆಲಸನೇ ತಪ್ಪಿರಲಿಲ್ಲ. ಬೆಳಗಾಗೆದ್ದು ಹಂಡೆ ನೀರು ಕಾಯಿಸೋದಕ್ಕೆ ಬೆಂಕಿ ಒಟ್ಟೋದ್ರಿಂದ ಹಿಡಿದು ಕಾಫಿ ತಿಂಡಿ ಊಟ ಸಮಾರಾಧನೆ ಮುಗಿದು ನಡುರಾತ್ರಿಯಲ್ಲಿ ಪಾತ್ರೆ ಉಜ್ಜೋವರೆಗೂ ಸರದಿ. ಅಪ್ಪನ ನೆಂಟರು ಸುಮಾರು ಜನ ಬರೋರು, ಸ್ನಾನ ಮಾಡಿ ಉಟ್ಟ ಪಂಚೆ ಸೀರೆ ಅಲ್ಲೇ ಎಸೆದು ಹೋಗೋರು, ಒಗೆದು ಒಣ ಹಾಕೋ ಕೆಲಸನೂ ನಂದೆ. ಬುದ್ಧಿ ಬಂದ ಮೇಲೆ ನಡೆದಿರೋದು 4 ಜಾತ್ರೆ. ಊರಿಗೆಲ್ಲ ಸಂಭ್ರಮ, ನನಗೆ ನರಕ. ಜಾತ್ರೆ ಮುಗಿಯೋದು, ಮನೆ ಖಾಲಿ, ಊರು ಖಾಲಿ. ಆಗ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಊರು ತುಂಬ ಕಸ, ಮನೆ ಮನದ ತುಂಬ ಕಸ. ಒಡೆದ ಬಲೂನುಗಳಿಗೆ, ಎಸೆದ ಪೀಪಿಗಳಿಗೆ, ಹರಿದ ಗಾಳಿಪಟಗಳಿಗೆ, ಕೊಳೀತಿದ್ದ ಹೂವು ಹಣ್ಣುಗಳಿಗೆ ಬಣ್ಣ ಇರೋಲ್ಲ. ಬಣ್ಣವಿಲ್ಲದಲ್ಲಿ ಕನಸುಗಳಿರೋಲ್ಲ. ನನ್ನ ಬಾಲ್ಯ ಕಸ. ಬಾಲ್ಯವನ್ನು ಬದುಕಬೇಕು, ಆಗ ನವಿರಾದ ನೆನಪುಗಳಿರುತ್ತೆ. ಹಿತ್ತಲಲ್ಲಿ ಬೀಜ ಮೊಳಕೆ ಒಡೆಯೋದನ್ನು ಕಂಡಿರಬೇಕು. ಹೂವಿಂದ ಹೂವಿಗೆ ಹಾರುವ ದುಂಬಿಯ ಗುಯಿಗುಟ್ಟುವಿಕೆಯಲ್ಲಿ ಕಳೆದು ಹೋಗಿರಬೇಕು. ಚಿಟ್ಟೆ ಹಿಡಿಯೋ ಪ್ರಯತ್ನ ಮಾಡಿರಬೇಕು. ಬೇಲಿಗೆ ಹಬ್ಬಿದ ಹಾಗಲ ಬಳ್ಳಿಯ ಯಾವ ಹೂವು ಕಾಯಾಗುತ್ತೆ, ದಿನದಿಂದ ದಿನಕ್ಕೆ ಹೇಗೆ ಬೆಳೆಯುತ್ತೆ ಬಲಿಯತ್ತೆ, ಆ ಕುತೂಹಲದ ಅನುಭವ ಇರಬೇಕು. ಕತ್ತಲ ರಾತ್ರಿಯಲ್ಲಿ ಕೊಟ್ಟಿಗೆಯಲ್ಲಿ ತೂಕಡಿಸ್ತಾ ಕೂತು ದನ ಇಯೋದನ್ನು ನೋಡಿರಬೇಕು. ಹಕ್ಕಿಗಳು ಗೂಡು ಕಟ್ಟಿದ್ದನ್ನು, ಮೊಟ್ಟೆ ಇಟ್ಟಿದ್ದನ್ನು, ಮರಿ ಆಗಿದ್ದನ್ನು, ಮರಿಗಳು ರೆಕ್ಕೆ ಬಲಿತು ಹಾರಿದ್ದನ್ನು ಕಂಡಿರಬೇಕು. ನವಿಲುಗರಿ ಮರಿ ಹಾಕುತ್ತೆ ಅನ್ನೋ ನಂಬಿಕೆ ಇರಬೇಕು, ಅದು ಬಾಲ್ಯ. ಬದುಕು ಅಂದ ಮೇಲೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ,
ಕೆಟ್ಟದ್ದನ್ನ ಯಾಕೆ ಹೆಕ್ತೀಯ? ಒಳ್ಳೆದನ್ನೇ ಹೆಕ್ಕು. ಏನು ಏನು ಹೆಕ್ಕಲಿ? ನಾನು ಬಾಲ್ಯವನ್ನ ಕಳೆದಿದ್ದು. ಅಪ್ಪನ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರು ಬರೋರು, ಬಂದ ತಕ್ಷಣ ಹಿತ್ತಲ ಇನ್ಸ್ಪೆಕ್ಷನ್ ಶುರು. ಮೂಲೆನಲ್ಲಿ ಹಲಸಿನ ಮರ ಇತ್ತು, ಏನಾಯ್ತು? ಅಪ್ಪ ಗಿಂಜೋರು ಬಿದ್ದೋಯ್ತು. ಹಣದ ತುರ್ತಲ್ಲಿ ಅಪ್ಪ ಅದನ್ನ ಕಡಿದು ಮಾರಿರೋರು. ಕೇಳೋರಿಗೂ ಗೊತ್ತು, ಹೇಳೋರಿಗೂ ಗೊತ್ತು. ಬಂದವರಿಗೆ ಭ್ರಮೆ, ಅವರು ಬಿಟ್ಟು ಹೋದ ಆಸ್ತಿಲಿ ನಾವು ಬದುಕ್ತಾ ಇದ್ದೀವಿ. ಪಾಲು ಕೊಟ್ಟಿಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ತಿನ್ನೋದು. ಶ್ರಮದಲ್ಲಿ ಬೇಯಿಸಿರ್ತಿದ್ದೆ. ಇವರು ಹೊಟ್ಟೆ ಬಿರಿಯೋ ಹಾಗೆ ತಿಂದು ಜಗಲಿ ಮೇಲೆ ಹೊರಳಾಡೋದು. ಗೊಬ್ಬರದ ಕಾರ್ಖಾನೆ ಅನ್ಸಿದೆ, ಅಸಹ್ಯ. ಸೆಟ್ಟದು ನಿಂತ್ರೆ ತೇಪೆ ಹಾಕೊಳ್ಳೋದು ಕಷ್ಟ ಆಗತ್ತೆ. ತೇಪೆ ಯಾಕೆ ಹಾಕ್ಬೇಕು? ಸ್ವಂತ ಅದು, ಬಿಟ್ಟು ಹೋಗಲ್ಲ. ಬಿಟ್ಟು ಹೋಗಿದ್ದು ಅವನು. ಇವತ್ತಿನವರೆಗೂ ಬಾ ಅಂತ ಒಂದು ಮಾತು ಹೇಳಿಲ್ಲ. ರಂಗಧಾಮ ಮತ್ತು ದೇವಸ್ಥಾನದ ಅರ್ಚಕರು ಬಂದು ಭೇಟಿಯಾಗಿದ್ರು. ಜಾತ್ರೆಗೆ ಆಹ್ವಾನನೂ ಬಂತು. ಅಪ್ಪ ಬಂದಿದ್ರು, ನಿಮ್ಮನ್ನ ಭೇಟಿಯಾಗಿದ್ರು ಅಂತಾನೂ ತಿಳೀತು. ಹಸಿವಿದೆಯೇ ತಾಯಿ? ಹಾಗೆ ನಾಚಿಕೆನೂ ಇದೆಯೇ? ನನಗೆ ಇಲ್ಲಿರೋ ಸೌಕರ್ಯ ಅಲ್ಲಿಲ್ಲ, ನಾನು ಹೋಗಲ್ಲ. ನಿನ್ನ ದುಡಿಮೆ ಮೇಲೆ ನನ್ನ ಬದುಕು ಹೇಸಿಗೆ ಆಗತ್ತೆಯೇ? ನಿಮಗೆ ನಾನೇನು ಅಲ್ವಾ? ಪ್ರಪಂಚದ ದೃಷ್ಟಿಯಲ್ಲಿ ಏನೂ ಅಲ್ಲ. ನಿಮ್ಮ ದೃಷ್ಟಿಲಿ ಚಿತ್ರಕ್ಕೆ ಚೌಕಟ್ಟಿದೆ, ವಿಚಿತ್ರಕ್ಕೆ ಎಲ್ಲಿ ಚೌಕಟ್ಟು? ನಿನ್ನ ಉಪಸ್ಥಿತಿಯಲ್ಲಿ ನನ್ನಲ್ಲಿ ಕೆರಳುವ ಭಾವಗಳಿಗೆ ನಾನರಿತ ಭಾಷೆಯಲ್ಲಿ ಯಾವ ಪದವೂ ಇಲ್ಲ. ಬಳಸಿ 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 ಎಲ್ಲ ಪಟ್ಟಗಳು ಮುಕ್ಕಾಗಿ ಹೋಗಿವೆ. ನಾವು ಬಳಸುವ ಯಾವ ಪಟ್ಟಕ್ಕೂ ಈ ಭಾವದ ಯೋಗ್ಯತೆ ಇಲ್ಲವೆ. ನಾನಿದನ್ನು ಒಂದು ಪದದಲ್ಲಿ ಹೇಳಲಾರೆ. ಮನಸ್ಸಿಗೆ ಬಹಳ ನೋವಾಯ್ತಾ? ಮಗಳನ್ನ ಬಿಟ್ಟುಕೊಡು ಅಂದರು, ಕಣ್ಣನ್ನು ಕಿತ್ತಿಟ್ಟ ಹಾಗಾಯ್ತೆ. ತಿಂಗಳಿಗೆ ಬೇಕಾದರೆ ಒಂದು 10,000 ಕೊಡೋದಕ್ಕೆ ಹೇಳ್ತೀನಿ ಅಂದರು. ನಿದ್ದೆನೇ ಕೊಟ್ಟು ಬಿಡು ಅಂದಾಗಾಯ್ತು. ಬಳಸಿಕೊಂಡು ಆಗಿದೆ, ಬೆಲೆ ಕೇಳಿದರೆ ಇಲ್ಲವೇ? ಇವತ್ತು ಅವರಂದರು, ನಾಳೆ ಇನ್ನತ್ತು ಜನ ಅಂತಾರೆ. ಬೇಡವೆ ತಾಯಿ, ಹೊರಡು. ನಿಮ್ಮ ಮನಸ್ಸಿನ ಮಾತು ನೀವು ಹೇಳಿ ಮುಗಿಸಿದ್ರಿ. ನನ್ನದು ಒಂದೆರಡು ಮಾತಿದೆ, ಕೇಳಿಸ್ಕೊಳ್ಳಿ. ನನ್ನದೊಂದು ಸ್ವತಂತ್ರ ವ್ಯಕ್ತಿತ್ವ, ಅಂಟಿಕೊಂಡವರೆಲ್ಲರಿಗೂ ಹಕ್ಕಿದೆ. ಹಾಗೆ ಅದಕ್ಕೆ ನಾನು ಹಾಕಿದ ಮಿತಿಯೂ ಇದೆ. ಕಣ್ಣು ಕೊಡು, ಕೊಟ್ಟಾಯ್ತು. ನಿದ್ದೆ ಬಿಟ್ಟುಕೊಡು, ಆಯಿತು, ಬಿಟ್ಟುಕೊಡ್ತೀನಿ. ದೃಷ್ಟಿ ಬಿಟ್ಟುಕೊಡು ಅಂದರೆ ನೆಂಟಸ್ತಿಕೆನೆ ಬಿಡ್ತೀನಿ. ನೀವು ನನಗೆ ದೃಷ್ಟಿ. ಬದುಕಿನಲ್ಲಿ ಉಬ್ಬರವಿದೆ, ಅಲೆಗಳು ಆಳೆತ್ತರಕ್ಕೆ ಕುಣಿತಿವೆ. ಬಡಿದು ಶಾಂತವಾಗೋದಕ್ಕೆ ಒಂದು ದಡ ಬೇಕು, ಅದಕ್ಕೆ ನಿಮ್ಮನ್ನ ಆರಿಸ್ಕೊಂಡಿದ್ದೀನಿ.
ಬೆರಗ್ತೀನಿ ಅಂತ ನೀ ಬಂದ್ರೆ ನನ್ನ ಹರಿವಿಗೆ ಒಂದು ಒಟ್ಟು ಬೇಡವಾ? ಹರಿವಿನ ಹುಚ್ಚು ಹತ್ತಿಸಿದವರು ನೀವು. ನಿಮಗೆ ಕರುಗೋ ಹಕ್ಕಿಲ್ಲ, ನೀವು ಕರುಗಲ್ಲ. ಕಷ್ಟವಾಗತ್ತೆಯೇ? ಗಂಡಸರು ದೇವರನ್ನ ನಂಬುತ್ತಾರೆ, ಹೆಂಗಸರಿಗೆ ನಂಬಿದ್ದೆಲ್ಲ ದೇವರೇ. ನನಗೆ ನಂಬೋಕೊಂದು ಆಸರೆಗೊಂದು ದೇವರು ಬೇಕು. ಯೋಗ್ಯತೆ ನಿಮಗಿದೆ ಅಂತ ನಂಬುತ್ತೀನಿ, ಇಲ್ಲವಾ ಯೋಗ್ಯರಾಗಿ. ಪ್ರಪಂಚ ಅದರ ಯೋಗ್ಯತೆಯಲ್ಲಿ ಹೊಡ್ಕೊಳ್ಳಿ, ನೀವು ನಿಮ್ಮ ಯೋಗ್ಯತೆಯಲ್ಲಿರಿ. ದೇವರು ಅಂದ ಮೇಲೆ ಕಲ್ಲಾಗೋದು ಅನಿವಾರ್ಯ, ಕಲ್ಲಾಗಿ. ನೀನು ಹೊರಡಲ್ವಾ? ಹೊರಡ್ಲ. ಮಾತಿಗಂದೆ ಹೋಗು ಅಂತ, ಎಲ್ಲಿ ಹೊರಟೇ ಬಿಡ್ತೀಯೋ ಅಂತ ಭಯವಾಗಿತ್ತೆ. ಕಣ್ಣ ದೃಷ್ಟಿನ ಅಂದರೆ ದೃಷ್ಟಿನೇ ಕಣೆ. ನಿನಗೆ ನಾನು ಅನಿವಾರ್ಯ ಹೌದು ಅಲ್ವೋ ಕಾಣೆ, ನನಗಂತೂ ನೀನು ಅನಿವಾರ್ಯ. ಕಣ್ಣು ಉಳಿಸಿ ದೃಷ್ಟಿ ಕಿತ್ಕೋಬೇಡ, ಹೋಗಬೇಡವೆ. ಹಣದ ವಿಷಯ ಬಿಟ್ಟು ಕೊಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನನಗೆ ಪ್ರತಿ ತಿಂಗಳು ಅಷ್ಟು ಹಣ ಬೇಕು. ಗಂಡಸು ಕಣೆ, ಅವಮಾನ ಆಗಿದೆ. ಹೆಣ್ಣಿನ ದುಡಿಮೆಯಲ್ಲಿ ಗಂಡಸು ಬದುಕಬಾರದು. ಬದುಕು ಕೊಟ್ಟವರು ನೀವು, ನಿಮ್ಮನ್ನು ಬಳಸಬಾರದು, ಬಳಲಿಸಬಾರದು. ಇವತ್ತು ನನಗೆ ಅನಿವಾರ್ಯ ಕೊಡು, ಸಾಲ ತೀರಿಸ್ತೀನಿ. ಬೇಡ ಅನ್ನಬೇಡವೆ, ನಾಚಿಕೆಯಾಗತ್ತೆ. ಪ್ರಪಂಚ ನನಗೆ ಮೋಸ ಮಾಡಿದೆ, ಅದು ನಾಚಿಕೊಳ್ಳಲಿ ಅನ್ನೋ ಭಾವದಲ್ಲಿ ಬತ್ತಲೆ ತಿರುಗುತ್ತಿದ್ದೆ. ನಿಮ್ಮಪ್ಪ ಬಂದು ಮುಟ್ಟಿ ತೋರಿಸಿದ್ದಾನೆ. ಬತ್ತಲು ಬದುಕೋದಾದರೆ ಬೆಟ್ಟ ಹತ್ತಬೇಕು. ಪ್ರಪಂಚಕ್ಕೆ ಅಂಟಿಕೊಂಡು ಬದುಕೋದಾದರೆ ಮುಚ್ಚಿಟ್ಟುಕೊಳ್ಳೋದನ್ನು ಕಲಿಬೇಕು. ತಾಯಿ ಅಲ್ಲದವಳು, ಮಗಳಲ್ಲದವಳು, ಹೆಂಡತಿ ಅಲ್ಲದವಳು, ಆದರೆ ಎಲ್ಲವೂ ಆದವಳೊಬ್ಬಳು ಬೇಕಿತ್ತು ನೋಡು. ದಕ್ತು ಬಿಡು. ಜೀವ ಚೈತನ್ಯ ಚಿಲುಮೆ ಪೊರೆಯುವ ಹೆಣ್ಣು, ಕೆಸರಿನಲ್ಲೂ ಅರಳುತ್ತಿರುವ ತಾಯಿಯ ಕಣ್ಣು, ತೂಗುತಿಹುದು ತೂಗುವುದನ್ನು ಬಿಡದ ತೊಟ್ಟಿಲು ಇದ್ದೇ.